ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಗೊಂಡಿದ್ದೀನಿ, ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನೋಡ್ಬೋದು ಏನೇನೆಲ್ಲ ಇದೆ ಅಂತ. ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಅನ್ಕೊಂಡು ಆಮೇಲೆ ಏನು ಇಷ್ಟೆಲ್ಲ ಬೇಕಾ ಹಬ್ಬಕ್ಕೆ ಅಂತ ಅನ್ಕೋಬೇಡಿ. ಯಾವುದೇ ಆಗಲಿ ಅಷ್ಟೇ, ನಮ್ಮ ಕೈಲಿ ಆಗಿದ್ದನ್ನ ಮಾಡಬೇಕೆ ಹೊರತು ಬೇರೆಯವ್ರನ್ನ ನೋಡಿ ನಾವು ಅವ್ರ ಥರನೇ ಆಗಬೇಕು ಅನ್ನೋದು ತಪ್ಪು. ನಮ್ಮ ನಮ್ಮ ಜೀವನ, ನಮ್ಮದು ಲೈಫ್ ಸ್ಟೈಲು ಬೇರೆ ಥರನೇ ಇರುತ್ತೆ. ಕೆಲವೊಂದು ಒಳ್ಳೇದನ್ನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ, ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋದು. ಬಟ್ ಪ್ರತಿಯೊಂದನ್ನು ನಾವು ಇದೇ ರೀತಿ ಮಾಡಬೇಕು ಅಂತ ಏನ್ ಇಲ್ಲ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಯಾಕೆ ಅಂತ ಅಂದ್ರೆ, ಹಬ್ಬದಲ್ಲಿ ನಾನು ಯಾವ್ಯಾವ ರೀತಿ ಎಲ್ಲ ತಗೊಂಡಿದ್ದೀನಿ, ಹೇಗೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದಷ್ಟೇ. ಯಾಕಂದ್ರೆ ಕೇಳಿದ್ರಿ ನಮಗೂ ಹೆಲ್ಪ್ ಆಗತ್ತೆ, ನೀವು ತೋರಿಸೋದ್ರಿಂದ ನಮಗೂ ಏನಾದ್ರು ಒಂದು ಐಡಿಯಾ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಾ ಇರೋದು ಏನ್ ತಗೊಂಡಿದ್ದೀನಿ ಅಂತ. ಫಸ್ಟ್ ನಾನು ನಿಮಗೆ ತೋರಿಸೋದು ಇದೆ ಫ್ರೆಂಡ್ಸ್, ಇದು ಬಂದು ತೋರಣ ಬಾಗಿಲಿಗೆ, ಅಂದ್ರೆ ದೇವ್ರ ಮನೆ ಬಾಗಿಲು ಏನಿದೆ ಆ ಬಾಗಿಲಿಗೆ ಹಾಕೋದು. ತುಂಬಾ ಲೆಂತ್ ಇದೆ ಇದು, ಫುಲ್ಲು ದೇವ್ರ ಮನೆ ಹಾಕುವಂತದ್ದು ಇದು, ಸಖತ್ತು ದೊಡ್ಡದು. ಇದು ಕೆಳಗಡೆ ಬಂದು ಈ ತರ ಫುಲ್ಲು ಸ್ಟೋನ್ ವರ್ಕ್ ಅಲ್ಲಿ ಇದೆ, ಕ್ರಿಸ್ಟಲ್ ಇದೆ, ಸೂಪರ್ ಆಗಿದೆ. ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಹಬ್ಬಗಳಲ್ಲಿ ದೇವ್ರ ಮನೆಗೆ ಹಾಕಿದ್ರೆ ಮಾತ್ರ ಸೂಪರ್ ಆಗಿ ಕಾಣಿಸುತ್ತಿದೆ. ಈ ತರದ್ದು ಎರಡು ಪೀಸ್ ಇದೆ ಫ್ರೆಂಡ್ಸ್. ಇದು ಇದನ್ನ ಯಾವ ರೀತಿ ಹಬ್ಬಕ್ಕೆಲ್ಲ ನಾವು ತೆಗಿತೀವೋ ಹಾಗೆ ಎತ್ತಿಡ್ಬೇಕಾದ್ರೂ ಅಷ್ಟೇ, ತುಂಬಾ ಹುಷಾರಾಗಿ ಎತ್ತಿಟ್ಕೋಬೇಕು. ಯಾವುದೋ ಒಂದು ಬೇರೆ ದಾರಕ್ಕೆ ಸಿಗಾಕೊಂಡ್ರೆ ಮಾಡಿದ್ರೆ ಮಾತ್ರ ಬಹಳ ಕಷ್ಟ. ಇದು ಈ ಸ್ಟೋನ್ ವರ್ಕ್ ಎಲ್ಲ ಇದು ತಗೊಂಡು 5 ವರ್ಷ 4 ವರ್ಷ ಆಯ್ತು ಅನ್ಕೊಂತೀನಿ, ನನಗೆ ಗೊತ್ತಿರೋಂಗೆ 4 ವರ್ಷ ತುಂಬಿದೆ, 5ನೇ ವರ್ಷ ನಡೀತಾ ಇದೆ. ಇದು ಬಾಗ್ಲಿಗೆ, ದೇವ್ರ ಮನೆ ಬಾಗ್ಲಿಗೆ ಆ ಕಡೆ ಈ ಕಡೆ ಹಾಕೋದಕ್ಕೆ, ಹಬ್ಬಗಳಲ್ಲಿ ಮಾತ್ರ ನಾನು ಇದನ್ನ ಯೂಸ್ ಮಾಡೋದು. ಈ ತರದ್ದು ಎರಡಿದೆ. ಇದು ಏನ್ ನೀವು ನೋಡ್ತಾ ಇದ್ದೀರಾ, ದೀಪಕ್ಕೆ ಕಟ್ಟೋದು ಫ್ರೆಂಡ್ಸ್. ಇದು ದೀಪಕ್ಕೆ ಕಟ್ಟಂತದ್ದು. ಈ ರೀತಿ ನಾನು ಸರಿ ಹಬ್ಬಕ್ಕೆ ಹಾಕ್ತಾಗ ಡೀಟೇಲ್ ಆಗಿ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ದೀಪಕ್ಕೆ ಕಟ್ಟೋದು. ಇದು ಯಾವ್ದನ್ನು ನಾನು ಇವಾಗ ಇನ್ನೇನೇನ್ ತೋರಿಸ್ತಿದ್ದೀನಿ, ಇದು ಯಾವ್ದು ಇವಾಗ ತಂದಿರೋದಲ್ಲ. ನಾನು ವರಮಹಾಲಕ್ಷ್ಮಿ ಕೂರ್ಸೋದಕ್ಕೆ ಶುರು ಮಾಡಿದ್ಮೇಲೆ ಒಂದೊಂದು ವರ್ಷಕ್ಕೂ ಒಂದೊಂದ್ ತರ ದುಡ್ಡಾದಾಗ ನಂಗೆ ಯಾವಾಗ ಯಾವಾಗ ಏನೇನು ತಗೋಬೇಕು ಅನ್ನಿಸ್ತು, ಆ ಟೈಮಲ್ಲಿ ತಗೊಂಡಿರೋಂಥದ್ದು. ಎಲ್ಲ ಒಂದೇ ಸರಿ ದುಡ್ಡು ಇನ್ವೆಸ್ಟ್ ಮಾಡಿರೋದಲ್ಲ, ನನ್ನ ಕೈಯಲ್ಲಿ ದುಡ್ಡಿದ್ದಾಗ ನಂಗೆ ತಗೋಬೇಕು ಅನ್ಸಿದಾಗ ತಗೊಂಡಿರೋಂಥದ್ದು. ಇದು ದೀಪಕ್ಕೆ ಕಟ್ಟೋವಂಥದ್ದು. ಇದನ್ನು ನೀವು ಬೇರೆ ಬೇರೆ ವೆರೈಟಿಯಾಗಿ ಡಿಸೈನ್ಗೂ ಯೂಸ್ ಮಾಡ್ಕೋಬೋದು, ಬಟ್ ದೀಪ ಕಟ್ತೀನಿ ನಾನು ಇದನ್ನು, ಸೂಪರ್ ಆಗಿ ಕಾಣಿಸುತ್ತೆ ಅಂತ. ಎರಡಿದೆ ಈ ಥರ, ಓಕೆನಾ. ನೆಕ್ಸ್ಟ್ ನಾನು ನಿಮಗೆ ಬಾಳೆಗೊನೆ, ಇದಂತೂ ಇವಾಗಂತೂ ಎಲ್ಲೇ ನೋಡಿದ್ರು ಇದ್ದೇ ಇದೆ. ನಾನು ತೊಗೊಂಡಿರೋದು ಚಿಕ್ಕದು, ತುಂಬ ದೊಡ್ಡದೇನಲ್ಲ, ಪುಟ್ಟದಾಗೇ ಇದೆ. ಬಾಳೆಗೊನೆ ಆ ಕಡೆ ಅಂದ್ರೆ ಇದು ಮಾಡ್ತೀವಲ್ಲ, ಬಾಳೆ ಗಿಡ ಇಡ್ತೀವಲ್ವ, ಅದಕ್ಕೆ ಗೊನೆಗಳು ಇವು, ಕ್ಯೂಟ್ ಆಗಿರುತ್ತೆ ಅಂತ. ಬಟ್ ಇದೆಲ್ಲದನ್ನು ಕೂಡ ನಾನು ಈ ರೀತಿ ಒಂದು ಕವರಲ್ಲಿ ಹಾಕಿ ಅದನ್ನ ಧೂಳೇನು ಆಗದೆ ಇರೋ ತರ ಸೇಫ್ ಆಗಿ ಇಡ್ತೀನಿ. ಇದು ಒಂದಿದೆ. ನೆಕ್ಸ್ಟ್ ಇನ್ನ ಗೊತ್ತೇ ಇದೆ ಲೈಟಿಂಗ್ಸ್ ಇರ್ಲೇಬೇಕು, ಅದು ಯಾವಾಗ್ಲೂ ಹಾಕಲ್ಲ, ಸ್ವಲ್ಪ ಒಂದು 2 ಸೆಟ್ ಇದೆ ಅಂತ ಅನ್ಕೊಳ್ಳಿ. ಲೈಟಿಂಗ್ಸ್ ಕೂಡ ಬೇಕು ಅಂದಾಗ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕೋದಿಲ್ಲ ಅದನ್ನು ಕೂಡ. ಜೊತೆಗೆ ಇದು ಫುಲ್ ರಂಗೋಲಿ, ಅದು ಜೋಡಿಸಾಗ ನೀವು ನೋಡ್ಬೋದು ತುಂಬಾ ಇದೆ. ಇವು ಕೂಡ ಒಂದೊಂದ್ಸರಿ ಒಂದೊಂದ್ ಟೈಪ್ ತರ ಜೋಡಿಸ್ತಾ ಇರ್ತೀನಿ. ಇದಿಷ್ಟು ರಂಗೋಲಿದು. ಜೊತೆಗೆ ಇನ್ನೊಂದು ತೋರಿಸ್ತಿದ್ದೀರಿ, ಎಲ್ಲಾನು ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀನಿ, ಧೂಳು ಬೀಳತ್ತೆ ಹಾಳಾಗತ್ತೆ ಅಂತ. ಇದು ನೀವೇನ್ ನೋಡ್ತಾ ಇದೀರೋ ಫ್ರೆಂಡ್ಸ್, ಇದು ನಾನು ನನ್ನ ಮಗಳು ಇಬ್ರು ಸೇರ್ಕೊಂಡು ಮಾಡಿದಂತದ್ದು. ಇದು ಪ್ಲಾಸ್ಟಿಕ್ ಪೈಪ್, ಈ ಮನೆ ಕೆಲಸಗಳ್ದಲ್ಲ ಆದಾಗ ವೇಸ್ಟ್ ಪೈಪ್ಗಳು ಕಟ್ ಮಾಡಿ ಬಿಸಾಕಿರ್ತಾರೆ ನೋಡಿ, ಆ ಪೈಪನ್ನ ನೀಟಾಗಿ ಈಕ್ವಲ್ ಆಗಿ ಕಟ್ ಮಾಡಿಸ್ಕೊಂಡು ಈ ತರ ಕಾಣಿಸ್ತಾ ಇದ್ಯಾ. ಇದು ಶೈನಿಂಗ್ ಪೇಪರ್, ನಿಮ್ಗೆ ಬಳೆ ಶಾಪಲ್ಲಿ ಎಲ್ಲ ಸಿಗುತ್ತೆ, ಲೇಸು ಸ್ಟೋನ್ಸ್ ಎಲ್ಲಾನು ಕೂಡ ಬಳೆ ಶಾಪಲ್ಲಿ ಸಿಗುತ್ತೆ. ನಾನು ಅಲ್ಲಿಂದ ತಗೊಂಡ್ಬಂದು ಇದನ್ನ ನಾನೇ ಮಾಡ್ಕೊಂಡಿದ್ದು. ವೇಸ್ಟ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಥಿಂಕ್ ಮಾಡಿ ಮಾಡ್ಕೊಂಡಿದ್ದು. ಯಾರು ಪ್ಲಾಸ್ಟಿಕ್ ಪೈಪ್ ಇರುತ್ತಲ್ವಾ ಅದನ್ನ ಯೂಸ್ ಮಾಡಿ, ಯಾಕಂದ್ರೆ ಪ್ಲಾಸ್ಟಿಕ್ ಪೈಪ್ ಆದ್ರೆ ಬಿದ್ರು ಏನೂ ಆಗಲ್ಲ, ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇದ್ರ ಮೇಲೆ ಒಂದ್ ಪ್ಲೇಟ್ ಇಟ್ಟು ದೀಪ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಇದ್ರೊಳಗಡೆನು ಬಾಳೆ ಕಂಬ ಇಡ್ಬೋದು, ಅದು ಕೂಡ ಸೂಪರ್ ಆಗಿ ಕಾಣಿಸುತ್ತೆ. ಇದು ಓಕೆ. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಪಿಕಾಕ್.
ಇದಂತೂ ಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಇದು ಒಂಥರ ಪ್ಲೇವುಡ್ ಶೀಟು, ಬ್ಯಾಕ್ ಸೈಡು ಇದು ಸ್ವಲ್ಪ ಗ್ರಿಪ್ ಆಗಿರಲಿ, ಯಾಕಂದ್ರೆ ನಾವು ಮೇಲೆಲ್ಲ ಎತ್ತಿರ್ತೀವಿ ಸ್ಟೋರ್ ಮಾಡಿಟ್ಟಾಗ ಬೆಂಡ್ ಆಗ್ಬಿಡುತ್ತೆ ಅನ್ನೋದಕ್ಕೆ ಒಂದು ಕೋಲನ್ನು ನಾನೇ ಈ ರೀತಿ ಸ್ಟಿಕ್ ಮಾಡಿ ಇಟ್ಟಿದ್ದೀನಿ. ಇದು ಪಿಕಾಕ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಲ್ವಾ. ಹಾಗೆ ಇಲ್ಲೊಂದು ಲೈನ್ ಏನು ನೋಡ್ತಾ ಇದ್ದೀರಾ, ಇದು ಇದು ನಾನೇ ಸ್ಟೋನ್ ಅನ್ಸಿದ್ದೆ ಎಕ್ಸ್ಟ್ರಾ. ಇದೆಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಫ್ರೆಂಡ್ಸ್, ಇದು ಪೂರ್ತಿ ಹೀಗೆಲ್ಲ ಜಾಯಿಂಟ್ ಆಗಿರ್ಲಿಲ್ಲ, ಏನೋ ಖಾಲಿ ಖಾಲಿ ಅನಿಸ್ತಾ ಇತ್ತು. ಅದಕ್ಕೆ ನಾನು ನನ್ನ ಮಗಳು ಸೇರಿಕೊಂಡು ಇದನ್ನು ಅಣಿಸಿದ್ದು, ಜೊತೆಗೆ ಇದನ್ನು ಕೂಡ ನಾವೇ ಅಣಿಸಿದ್ದು, ಅನಿಸ್ಬಿಟ್ಟು ಈ ರೀತಿ ಮಾಡಿದ್ದು. ಇದನ್ನು ನಾನು ಈ ರೀತಿ ಇದನ್ನು ಒಂದನ್ನು ತೋರಿಸ್ತಿದ್ದೀನಿ ಓಪನ್ ಮಾಡಿ, ಯಾಕೆ ಅಂದರೆ ಹಬ್ಬ ಎಲ್ಲ ಮುಗಿದ್ಮೇಲೆ ಈ ರೀತಿ ಫುಲ್ಲು ಪೇಪರ್ ಕವರ್ ಮಾಡಿ ಇಡ್ತೀನಿ. ನೀವು ಈ ರೀತಿ ಫುಲ್ ಪೇಪರ್ ಕವರ್ ಮಾಡಿ ಇಡೋದ್ರಿಂದ ಅದ್ರದ್ದು ಸ್ಟೋನ್ ಆಗಲಿ ಅಥವಾ ಏನಿರುತ್ತೆ ಬೀಡ್ಸು ಒಂದು ಚೂರು ಬೀಳೋದಿಲ್ಲ, ಜೊತೆಗೆ ಕಲರು ಕೂಡ ಡಿಮ್ ಆಗೋದಿಲ್ಲ. ಇದು ಎಲ್ಲ ಒಂದು 5-6 ವರ್ಷದ ಮೇಲೆ ಆಗಿದೆ, 6-7 ವರ್ಷನೇ ಆಗಿದೆ ಫ್ರೆಂಡ್ಸ್ ನಿಜ. ಇವೆಲ್ಲ ನಾನು ತೊಗೊಂಡು ಈಗಲೂ ನೋಡ್ಬೋದು, ಈಗ ತೊಗೊಂಡೋ ಹಾಗೆ ಇರೋದು. ಹಾಗಾಗಿ ಪ್ಯಾಕಿಂಗ್ ಆಗಿರೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ವಾ. ಇದು ನಮ್ಮ ಒಂದು ಪಿಕಾಕ್, ಒಂದು ಓಪನ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಹಾಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದು ಕೂಡ ಲೋಟಸ್, ಇದೆಲ್ಲ ಗೊತ್ತೇ ಇದೆ ನಿಮಗೆ. ಇದರಲ್ಲೂ ಕೂಡ ನಾನು ಬಾಳೆಗಿಡ ಇಡ್ತೀನಿ, ಈ ಜೊತೆಗೆ ಒಂದೊಂದ್ಸರಿ ಈ ರೀತಿ ಇಟ್ಟು ಕಾಣಿಸ್ತಾ ಫ್ರೆಂಡ್ಸ್, ಈ ರೀತಿ ಇಟ್ಟು ಇದರಲ್ಲಿ ನಾನು ಬಾಳೆ ಕಂಬ ಇಡ್ತೀನಿ. ಇಲ್ಲ ಅಂತಂದ್ರೆ ನೀವು ಈ ರೀತಿ ಇಟ್ಟು ಇದ್ರ ಮೇಲೆ ಪ್ಲೇಟ್ ಇಟ್ಟು ದೀಪ ಇಡ್ಬೋದು, ಸೂಪರ್ ಆಗಿರುತ್ತೆ ಅದು ಕೂಡ. ಮತ್ತೆ ಗಣೇಶ ಹಬ್ಬದಲ್ಲೆಲ್ಲಾನು ಕೂಡ ಈ ರೀತಿ ನೀವು ಒಂದು ಏನು ಲೋಟಸ್ ಮಧ್ಯದಲ್ಲಿ ದೀಪ ಹಚ್ಚದಂಗೆ ಇರುತ್ತೆ, ಅದಕ್ಕೋಸ್ಕರ ನಾನು ಪ್ಲಾನ್ ಮಾಡಿ ಮಾಡ್ಕೊಂಡಿರೋ ಅಂಥದ್ದು. ಅಂದರೆ ನೀನೋ ಒಂದು ಮಾಡ್ತಾ ಇದ್ರೆ ಏನಾದರೂ ಒಂದು ತಲೆಗೆ ಬರ್ತಾ ಇರತ್ತೆ, ಏನ್ ಮಾಡೋದು ಅನ್ನೋದಷ್ಟೇ ಇರತ್ತೆ. ಒಂದು ಏನಾದರೂ ಹೊಸದಾಗಿ ನೀವು ಯೋಚನೆ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲ ಥರ ನಿಮಗೆ ಐಡಿಯಾಗಳು ಬರುತ್ತೆ ಫ್ರೆಂಡ್ಸ್. ಇದಿಷ್ಟು ಆಯಿತು. ನೆಕ್ಸ್ಟ್ ಬಂದು ಹಿಂಗೆ ದೇವರಿಗೆ ಕೈ ಕಾಲು, ನಾನೆಲ್ಲಾನು ಈ ಥರ ಫುಲ್ ಕವರ್ ಮಾಡಿ ಇಟ್ಟಿರ್ತೀನಿ, ಧೂಳಾಗಬಾರ್ದು, ಯಾಕಂದ್ರೆ ಇವೆಲ್ಲ ತೊಳೆಯೋದಕ್ಕಾಗಲ್ಲ, ನೀರಲ್ಲಿ ಯೂಸ್ ಮಾಡ್ತಾ ಹಾಳಾಗುತ್ತೆ. ಹಾಗಾಗಿ ಬನ್ನಿ, ಇದು ಏನು ನೀವು ನೋಡ್ತೀರಾ ದೇವರಿಗೆ ಹಿಂದೆ ಹಾಕುವಂಥದ್ದು ಪದ್ಮಾಸನ ಅಂತ ಹೇಳಿ ಕರೀತಾರೆ ಇದನ್ನು. ಹಾಕಿದ್ರೆ ಈ ಕಡೆ ಈ ಕಡೆ ಹಾಕುವಂಥದ್ದು ಕಲರ್ ಕಾಂಬಿನೇಷನ್, ನನಗೆ ಬ್ಲೂ ತುಂಬ ಇಷ್ಟ ಆಯಿತು, ಬ್ಲೂ ಕಲರ್ ಎದ್ದಿ ಕಾಣಿಸುತ್ತೆ ದೇವರಲ್ಲಿ. ನನಗೆ ಬೇರೆ ಎಲ್ಲ ಕಲರ್ಗಿಂತ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು, ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆನಾ ಫ್ರೆಂಡ್ಸ್, ನೋಡಿದ ಇದು ಬಂದು ಪದ್ಮಾಸನ, ದೇವ್ರ ಕೈ ಕಾಲು ತೋರಿಸಿ ಅಂತ ಹೇಳ್ತಾ ಇದ್ವಿ, ತೋರಿಸ್ತೀನಿ. ಓಕೆ, ಇದು ದೇವ್ರದ್ದು ಕಾಲುಗಳು. ಇದನ್ನು ನಾನು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಬಟ್ಟೆ ಅದನ್ನು ಹಾಕಿದ್ದೀನಿ, ಯಾಕಂದರೆ ಧೂಳಾಗಬಾರ್ದು, ಗಲೀಜಾಗಬಾರ್ದು, ಇವೆಲ್ಲ ಗಲೀಜಾದರೆ ವಾಶ್ ಮಾಡೋಕ್ಕಾಗಲ್ಲ ಅಂತ. ದೇವ್ರ ಕಾಲಿದು ಕಾಲುಗಳು ಅಂದರೆ ಒಂದು ಮಡಚಿ ಹಾಕೊಳ್ಳೋ ಥರದ್ದು ಈ ರೀತಿ. ಇದನ್ನು ನಾನು ಸ್ಟಿಚ್ ಮಾಡ್ಕೊಂಡಿರೋದು, ಸ್ಟ್ರೈಟ್ ಉದ್ದುದ್ದನೇ ಇರುತ್ತೆ ಕಾಲು, ನಾನು ಅದನ್ನು ಈ ರೀತಿ ಸೇರಿಸಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ, ಅದು ಇವಾಗೆಲ್ಲ ಕ್ಲಾತ್ ಹಾಕ್ಬಿಟ್ಟಿದ್ದೀನಿ, ತೆಗಿಯೋಕ್ಕಾಗಲ್ಲ ಟೈಟಾಗಿ. ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು, ಒಂದು ಈ ರೀತಿ ಮಡ್ಚೋದು, ಒಂದು ಈ ರೀತಿ ಕಾಲು ಹಿಡೋದಂಥದ್ದು. ಓಕೆನಾ, ಇದಕ್ಕೆ ಈ ರೀತಿ ನಿಮಗೆ ಚಿಕ್ಕಪೇಟೆಗಳಲ್ಲಿ ಸಿಗುತ್ತೆ, ಚಿಕ್ಕಪೇಟೆ ಗಾಂಧಿ ಬಜಾರ್ ಇಲ್ಲೆಲ್ಲ ಸಿಗುತ್ತೆ. ಇದು ಇದು ಪಾದ ಫಿಕ್ಸ್ ಮಾಡುವಂಥದ್ದು, ಇದು ಸಣ್ಣದಾಗಿರುತ್ತೆ ಕಾಲು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಈ ಥರ ಒಂದು ಓಪನಿಂಗ್ ಅಲ್ಲಿ ಕೊಟ್ಟಿರ್ತಾರೆ ಅವರು. ನಿಮ್ಗೆ ಇದರಲ್ಲಿ ಸೈಜು ವೆರೈಟೀಸ್ ಸೈಜ್ಗಳಿದೆ, ನಿಮ್ಗೆ ಯಾವ್ದೇ ಬೇಕು ಎಲ್ಲ ಥರ ಸೈಜಸ್ಸು ಸಿಗುತ್ತೆ. ಮತ್ತು ಇದರಲ್ಲಿ ತುಂಬ ಡಿಸೈನ್ಸು ಕೂಡ ಇರುತ್ತೆ, ನಾನು ಸಿಂಪಲ್ ಆಗಿರೋದನ್ನೇ ತೊಗೊಂಡೆ, ಯಾಕಂದರೆ ಅವರೆಲ್ಲ ಫುಲ್ ಹೆವಿ ಸ್ಟೋನ್ ವರ್ಕು ಎಲ್ಲ ವರ್ಕ್ ಮಾಡಿರ್ತಾರೆ. ನಾನು ಯಾವುದೇ ಸ್ಟೋನ್ ವರ್ಕ್ ಬೇಡ ಅಂತ ಹೇಳಿ ಜಸ್ಟ್ ಇಲ್ಲೊಂದು ವರ್ಕ್ ಮಾಡಿರೋ, ಅಂದರೆ ಏನೋ ಒಂದು ಕ್ರಿಸ್ಟಲ್ ಥರ ಹಂಚಿದ್ದಾರೆ ಸ್ಟೋನ್ದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇದನ್ನು ಇದು ದಾರಗಳು ಕಟ್ಕೊಂಡಿದ್ದೀನಿ ನೋಡಿ, ಅವರೇ ಕೊಟ್ಟಿರ್ತಾರೆ ಇಲ್ಲಿ ರಿಂಗ್ ಟೈಪು, ಇಲ್ಲೊಂದು ರಿಂಗ್ಸ್ ಥರ ಕೊಟ್ಟಿರ್ತಾರೆ. ಇದು ಇದಕ್ಕೆ ದಾರ ಕಟ್ಟಿದ್ದೀನಿ ಈ ಥರ, ಯಾಕೆ ಅಂದರೆ ಈ ರೀತಿ ಕಾಲಿರುತ್ತೆ ನೋಡಿ, ಹೀಗೆ ಇದನ್ನು ಸೇರಿಸೋದು ಹೀಗೆ ಈ ರೀತಿ ಸೇರಿಸ್ಬಿಟ್ಟು ಈ ಒಂದು ದಾರ ಕಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಕಟ್ಟುವಂಥದ್ದು ಸೈಡಿಗೆ. ಈ ರೀತಿ ಕಟ್ಕೊಂಡ್ರೆ ನೀವು ಆರಾಮ್ಸಿಗೆ ಪಾದ ನೀಟಾಗಿ ಕೂರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ, ಗ್ರಿಪ್ಪಾಗಿ ದಾರ ಕಟ್ಕೋಬೇಕು.
ಈ ರೀತಿ ಕಾಲನ್ನ ಫಿಕ್ಸ್ ಮಾಡೋವಂಥದ್ದು. ಇದನ್ನು ಕೂಡ ಸುಮಾರು ವರ್ಷ ಆಯ್ತು ತಗೊಂಡು. ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ. ಯಾಕೆ ಇಷ್ಟು ಶೈನಿಂಗ್ ಆಗಿದೆ ಅಂದ್ರೆ ನೀವು ಹೀಗೆ ಇಟ್ಬಿಡಲ್ಲ, ಇದನ್ನ ನೀವು ಹೀಗೆ ಇಟ್ಟರೆ ಶೈನಿಂಗ್ ಎಲ್ಲ ಹೋಗುತ್ತೆ, ಜೊತೆಗೆ ಕಪ್ಪಾಗತ್ತೆ, ಬೇಗ ಹಾಳಾಗತ್ತೆ. ಹಾಗಾಗಿ ನೀವು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಹಬ್ಬ ಆದ್ಮೇಲೆ ಮುಗಿದ್ಮೇಲೆ ಇನ್ನು ನಾವು ತೆಗೆಯೋದು ಇನ್ನು ಒಂದು ವರ್ಷಕ್ಕಲ್ವಾ, ಅದಕ್ಕೋಸ್ಕರ ಈ ರೀತಿ ಒಂದು ಕಾಟನ್ ಬಟ್ಟೆ ಮಾಡಿ ಪಾದಗಳಿಗೆ ನಾನು ಇಟ್ಟಿರುವಂಥದ್ದು. ಒಂದು ಹೀಗೆ ಮರ್ಚ್ಕೊಳ್ಳುತ್ತೆ, ಒಂದು ಹೀಗೆ ಕಾಲು ಬಿಡೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದು ನಮ್ಮ ಲಕ್ಷ್ಮೀ ಪಾದ. ಏನು ನೋಡ್ತಾ ಇದ್ದೀರಾ, ದೇವ್ರದ್ದು ಕೈ ಹಸ್ತ. ಇದನ್ನ ನಾನು ಯಾವ ರೀತಿ ಹಾಕಿದ್ದೀನಿ ಅಪ್ಪ ಅಂದರೆ, ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಹೊಲ್ದು ಬಿಟ್ಟಿದ್ದೀನಿ. ಅವರು ಏನು ರಿಂಗ್ಸ್ ಕೊಟ್ಟಿರ್ತಾರೆ ನೋಡಿ, ಇದು ರಿಂಗ್ಸು. ಈ ರಿಂಗ್ ಇದೆ ಅಲ್ವಾ, ಈ ರಿಂಗ್ಗೆ ಹ್ಯಾಂಡ್ಸ್ಗೆನೆ ಹೊಲ್ದು ಬಿಟ್ಟಿದ್ದೀನಿ ಸೇರಿಸಿ. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಅದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ. ಈ ರೀತಿ ಸ್ಟಿಚ್ ಮಾಡಿರೋದ್ರಿಂದ ಇದು ಬಿಚ್ಚಲ್ಲ, ಅಂದರೆ ಏನು ಬೀಳೋದಿಲ್ಲ. ನಾವು ಹೇಗೆ ಇದು ಮಾಡಿದ್ರು ನೋಡಿ, ಎಷ್ಟೇ ಶೇಕ್ ಮಾಡಿದ್ರು ಬೀಳೋದಿಲ್ಲ, ಯಾಕಂದರೆ ಕೈಗೆ ಫಿಕ್ಸ್ ಆಗೋಗಿದೆ. ಇದೇ ರೀತಿ ನಾನು ಎರಡೂ ಕೈಗೂ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ದೇವರಿಗೆ ಕೈ ಇಡೋದು, ಓಕೆನಾ. ಯಾಕಂದ್ರೆ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಆರಾಮ್ಸೆ ಗ್ರಿಪ್ ಆಗಿ ಕೂರುತ್ತೆ, ಎಲ್ಲೂ ಬೀಳೋದಿಲ್ಲ, ಏನೂ ಇಲ್ಲ, ನೀಟಾಗಿರುತ್ತೆ. ಹಿಂದೆಯಿಂದ ಬಳೆ ಹಾಕ್ಕೊಳ್ತೀನಿ, ಹಿಂಗ್ ಬಳೆ ಹಾಕ್ಬಿಟ್ಟು ಇಡೋವಂಥದ್ದು. ಇದೆರಡು ದೇವರ ಹಸ್ತ. ದೇವರಿಗೆ ಜಡೆ ಬಂದು ನಾನು ಎರಡು ವೆರೈಟಿಯಲ್ಲಿ ಜಡೆ ತಗೊಂಡಿದ್ದೀನಿ. ಅದಕ್ಕೆ ಹೇಳಿದ್ ನಾನು ನಿಮ್ಗೆ ತೋರ್ಸೋದು ಹೆಚ್ಚಲ್ಲ ಫ್ರೆಂಡ್ಸ್, ತೋರ್ಸಿದ್ಮೇಲೆ ನೀವು ಯಾವ ರೀತಿ ತಗೊಳ್ತೀರಾ ಅನ್ನೋದು ನನ್ನ ತಲೆ ಮೇಲೆ ಕೊರಿತಾ ಇರತ್ತೆ, ಅದೊಂದು ಸ್ವಲ್ಪ ಫೀಲ್ ಆಗ್ತಾ ಇರತ್ತೆ. ಇಷ್ಟೆಲ್ಲ ತಗೋಬೇಕಾ ಅಂತ ಅಲ್ಲ, ಹೇಳಿದ್ನಲ್ಲ ಅವ್ರವರ ಭಕ್ತಿಗೆ ಬಿಟ್ಟ ಹಾಗೆ ಅಂತ. ನನಗೆ ಏನು ಬಹಳ ಒಂದು ಲಕ್ಷ್ಮಿ ಅಂತ ಅಂದ್ರೆ ನನಗೆ ಒಂದು ಲಕ್ಷ್ಮಿ ಸ್ವರೂಪವಾಗಿ ನೋಡ್ಬೇಕು ಅಂತ ಇಷ್ಟಪಡುವಂಥವಳು. ಹಾಗಾಗಿ ನಾನು ಇಷ್ಟೆಲ್ಲಾನು ತಗೊಂಡಿದ್ದೀನಿ. ಒಂದೇ ಸರಿ ಅಂತೂ ಇನ್ವೆಸ್ಟ್ ಮಾಡಿಲ್ಲ, ಕೈಯಲ್ಲಿ ದುಡ್ಡಾದ ಮಾಡಿರೋದು. ಇದು ಜಡೆ, ಗ್ರೀನು ರೆಡ್ಡು ಕ್ರೀಮಿ ಸ್ಟೋನ್ ಅಲ್ಲಿ ಇರುವಂತದ್ದು ಜಡೆ. ಇದು ಪಿಕಾಕ್, ಫುಲ್ ಪಿಕಾಕ್, ಇದು ಪಿಕಾಕ್ ಸ್ಟೈಲ್ ಅಲ್ಲಿ ಇದೆ ಇದು ಫುಲ್ಲು. ಚೆನ್ನಾಗಿದೆ ಅಲ್ವಾ, ಈ ತರ ಕಲರ್ ಅಲ್ಲಿ ಒಂದು ತಗೊಂಡಿದ್ದೆ. ಅದಕ್ಕೆ ಆಮೇಲೆ ನನಗೆ ಅನ್ನಿಸ್ತು ಅದು ಪೂರ್ತಿ ಕಲರ್ ಆಗಿದೆ, ಸ್ವಲ್ಪ ವೈಟ್ ಸ್ಟೋನ್ ಅಲ್ಲಿ ಏನಾದ್ರು ತಗೋಬೇಕು ಅಂತ. ಅದಕ್ಕೋಸ್ಕರ ಇನ್ನೊಂದು ಜಡೆ ತಗೊಂಡೆ. ಇದು ವೈಟ್ ಸ್ಟೋನ್ದು, ಫುಲ್ಲು ವೈಟ್ದು ಫ್ಲವರ್ ಡಿಸೈನ್ ಇದೆ. ಇದಂತೂ ಸೂಪರಾಗಿ ಕಾಣಿಸುತ್ತೆ, ಫುಲ್ಲು ವೈಟ್ ಇರೋದ್ರಿಂದ ಎದ್ದು ಕಾಣಿಸುತ್ತೆ ದೇವಿಗೆ ಹಾಕಿದರೆ. ಇದು ಫುಲ್ಲು ವೈಟ್ ಸ್ಟೋನ್ ಇರುವಂಥ ಜಡೆ ಎರಡಿದೆ, ಓಕೆನಾ. ಸ್ವಲ್ಪ ದೊಡ್ಡದು ಒಂದು ಚಿಕ್ಕದು ಆ ರೀತಿ. ನೆಕ್ಸ್ಟು ನಿಮಗೆ ಲಕ್ಷ್ಮಿ ಅಂತ ಅಂದಮೇಲೆ ಡಾಗ್ ಇರಲೇಬೇಕಲ್ವಾ. ಲಕ್ಷ್ಮಿ ಅಂತಂದ್ರೆ ಡಾಗ್ ಇರಲೇಬೇಕು. ಇದು ಕೂಡ ಏನು, ನಾನು ಇದು ತಗೊಂಡಿದ್ದೆ ಪಿಕಾಕ್ ಜಡೆ ತೋರಿಸ್ದೆ, ಅದಕ್ಕೆ ಕಾಂಬಿನೇಷನ್ ಅಲ್ಲಿ ತಗೊಂಡಿರೋಂಥದ್ದು. ಸೇಮ್ ಸ್ಟೋನು, ಗ್ರೀನು ಮತ್ತೆ ಪಿಂಕಿಶ್ ಕಲರ್ ಅಲ್ಲಿ, ಸ್ವಲ್ಪ ಪಿಂಕ್ ಅಂಡ್ ರೆಡ್ ತರ ಕ್ರೀಮಿಶ್ ಕಲರ್ ಅಲ್ಲಿ ಇರುವಂತಹ ಡಾಗ್ ದೇವರಿಗೆ ನಾನು ಇದನ್ನು ನೋಡಿ. ಇದು ಸುಮಾರು ಒಂದು 8 ವರ್ಷದ ಮೇಲಾಗಿದೆ ಈ ಡಾಗ್ ತಗೊಂಡು, ಒಂದು ಸ್ವಲ್ಪನೂ ಕೂಡ ಕಲರ್ ಚೇಂಜ್ ಆಗಿಲ್ಲ. ಯಾಕೆ ಅಂದರೆ ಸಪ್ರೇಟ್ ಇಡ್ತೀನಿ, ಯಾವುದನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿ ಇಡೋದಿಲ್ಲ, ಜಾಯಿಂಟ್ ಮಾಡಿ ಎಲ್ಲ ಕಚಪಿಚಿ ಮಾಡಿ ಇಡೋದಿಲ್ಲ. ನೀಟಾಗೆ ಈ ರೀತಿ ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಹಾಕಿ ಇಟ್ಟಿರೋವಂಥದ್ದು. ಇದು ಗೊತ್ತಾಯ್ತಲ್ವಾ ಡಾಗ್. ಹಾಗೆ ಇನ್ನೊಂದು ಹೋಗ್ತೀನಿ, ಇದು ಕೂಡ ನೋಡ್ಬೋದು. ಇದು ಕಮಲದ ಆರ್ಚ್, ಇದು ಫೋಟೋಗಳಲ್ಲಿ ನೀವು ನೋಡಿರ್ಬೋದು, ಇದನ್ನ ನಾನು ಹಾಕಿದ್ದೀನಿ. ಇದು ಅಷ್ಟೇ, ಒಂದು ಸ್ವಲ್ಪ ಶೈನಿಂಗ್ ಕಮ್ಮಿ ಆಗಿಲ್ಲ, ಸೂಪರ್ ಆಗಿದೆ. ನಿಮ್ಗೆ ಇವೆಲ್ಲ ಸಿಗುತ್ತೆ ಫ್ರೆಂಡ್ಸ್, ಎಲ್ಲ ಕಡೆನೂ ಸಿಗುತ್ತೆ. ಈಗಂತೂ ಎಲ್ಲ ಕಡೆ ಇಟ್ಟಿರ್ತಾರೆ, ಹಬ್ಬಗಳು ಬಂತು ಅಂದ್ರೆ ಬರೀ ಈ ತರ ವೆರೈಟೀಸೇ ಇರುತ್ತೆ. ಇದು ಫುಲ್ ಪ್ಲೈನ್ ಅಲ್ಲಿ ತಗೊಂಡಿರೋಂಥದ್ದು ದೇವರಿಗೆ ಹಿಂದ್ಗಡೆ ಕೀಟದ ಹಿಂದೆ ಇಡುವಂತದ್ದು ಕಮಲದ ಆರ್ಚ್. ಇದು ಲಕ್ಷ್ಮಿ ಮುಖವಾಡ ತೋರಿಸ್ಬೇಕು ಫಸ್ಟ್ ಅಲ್ವಾ, ಅದನ್ನೇ ತೋರಿಸಿಲ್ಲ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಲಕ್ಷ್ಮಿ ಮುಖವಾಡನ ನಾನು ಈ ರೀತಿ ಒಂದು ಕಾಟನ್ ಏನು ಇರುತ್ತೆ, ಹತ್ತಿ ಇರುತ್ತೆ, ಹತ್ತಿಯಲ್ಲಿ ಈ ರೀತಿ ಕವರ್ ಮಾಡಿ ಇಟ್ಟಿರ್ತೀನಿ. ಯಾಕಂದರೆ ನಾವು ತೆಗೆಯದೆ ವರ್ಷಕ್ಕೊಂದ್ಸರಿ, ಕಪ್ಪಾಗಬಾರ್ದು ಅಂತ. ನಮ್ಮ ಮನೇಲಿ ಲಕ್ಷ್ಮೀ ಮುಖವಾಡ
ಈ ರೀತಿ ಇದೆ. ಹಾಗೆ ನೀವು ಏನ್ ಇದೆಲ್ಲ ಕೇಳ್ತೀರಾ, ಇದೆಲ್ಲ ನಾನು ತಗೊಂಡಾಗ್ಲೆ ಮುಖವಾಡ ತಗೊಂಡಾಗ್ಲೆ ಅವರೇ, ನೀನು ಸಿಲ್ವರ್ ಶಾಪ್ ಅವರೇ, ಇದೆಲ್ಲನೂ ಕೂಡ ಅವರೇ ಸ್ಟಿಕ್ ಮಾಡಿಟ್ಟಿದ್ರು. ಇದೆಲ್ಲ ರೆಡಿ, ಅವರೇ ಸ್ಟಿಕ್ ಮಾಡಿಟ್ಟಿದ್ದು. ನಾನು ಯಾವುದು ಅಣಿಸಿರೋಂಥದ್ದಲ್ಲ, ನಿಮ್ಗೆ ಸಿಗತ್ತೆ ಈ ಥರದ್ದೆಲ್ಲನೂ ಫ್ಯಾನ್ಸಿಯಾಗಿ. ಈಗಂತೂ ವೆರೈಟಿ ವೆರೈಟಿ ಆಗಿ ಸಿಗುತ್ತೆ. ಬೇಕಂದ್ರೆ ಅಣಿಸ್ಕೋಬಹುದು. ಈ ಡಬಲ್ ಸೈಡ್ ಸ್ಟಿಕ್ಕರ್ ಬರುತ್ತೆ ನೋಡಿ, ಆ ಥರದ್ದು ಹಾಕಿ ಅಣಿಸಿರುವಂಥದ್ದು ಲಕ್ಷ್ಮೀ ಮುಖವಾಡ ಇದು. ಇದಕ್ಕೆ ನಾನು ಚಿನ್ನದ ತಾಳಿ ಮಾಡಿಸಿದ್ದೀನಿ. ತಾಳಿ ಹಾಗೆ ಗುಂಡು ಎಲ್ಲನೂ ಕೂಡ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು. ಇದಕ್ಕೆ ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿ ಮುಖವಾಡ, ಇನ್ನೂ ಎದ್ದು ಕಾಣಿಸ್ಲಿ, ದೇವರು ರಿಯಲ್ ಆಗಿ ಕಿರೀಟ ಹಾಕಿರೋ ತರ ಕಾಣಿಸ್ಲಿ ಅನ್ನೋದಕ್ಕೆ ಎಲ್ಲದಕ್ಕೂ ದಾರಗಳು ಕಟ್ಟಿರೋದು ಹಾಗೆ ಇದೆ, ಹಾಗಾಗಿ ದಾರಗಳೇ ಇದೆ ಫ್ರೆಂಡ್ಸ್. ಬೇಜಾರು ಮಾಡ್ಕೋಬೇಡಿ, ಬರೀ ದಾರನೇ ತೋರಿಸ್ತೀನಿ ಅಂತ. ಹಬ್ಬ ಟೈಮಲ್ಲಿ ನೀಟಾಗಿ ಕೂರುತ್ತೆ, ಎಲ್ಲ ಫಿಕ್ಸ್ ಮಾಡಿ ಇಟ್ಕೊಂತೀವಲ್ವಾ, ನೀಟಾಗಿ ಕೂರು. ಇದು ಮುಖವಾಡಕ್ಕೆ ನಾನು ತಗೊಂಡಿರುವಂತ ಕಿರೀಟ ಪೂರ್ತಿ ಹರಳಿಂದೇನೆ. ಹರಳಿನ ಹಾಕಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಫುಲ್ ಹರಳಿಂದು. ಯಾವ ರೀತಿ ಹಾಕ್ತೀನಪ್ಪ ಅಂದ್ರೆ, ಇವಾಗ ಹಾಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲದನ್ನು ಕೂಡ. ಕೈಯಲ್ಲಿ ಹಬ್ಬ ಟೈಮಲ್ಲಿ ನೀಟಾಗಿ ಇಡ್ತೀವಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಏನು ಮುಖವಾಡ ನಾನು ನಿಮ್ಗೆ ತೋರಿಸ್ತೆ, ಅದು ಸ್ವಲ್ಪ ಹೈಲೈಟ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಲುಕ್ ಕೊಡ್ಲಿ ಅಂತ ಹೇಳಿ ಈ ರೀತಿ ಫುಲ್ ಸ್ಟೋನ್ ಕಿರೀಟ ತಗೊಂಡಿದ್ದೀನಿ. ಅದಕ್ಕೆ ಹಿಂದ್ಗಡೆ ಈ ತರ ಚಕ್ರನು ಕೂಡ ಇದೆ. ಈ ತರ ಹಾಕ್ದಾಗ ಫುಲ್ ಗ್ರ್ಯಾಂಡ್ ಆಗಿ ನಿಮ್ಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಇನ್ನ ಒಂದು ಹಾಗೆ ನಾನು ಇಷ್ಟೆಲ್ಲ ಪಾದ ಇಟ್ಮೇಲೆ ಕಾಲೆಲ್ಲ ಇರ್ಬೇಕಾದ್ರೆ ದೇವರಿಗೆ ಕಾಲ್ ಗೆಜ್ಜೆ ಇಲ್ಲ ಅಂದ್ರೆ ಹೇಗಿರತ್ತೆ ಹೇಳಿ, ಲಕ್ಷ್ಮಿಗೆ ಗೆಜ್ಜೆ ಇದು, ಲಕ್ಷ್ಮಿಗೆ ಅಂತಾನೆ ತಗೊಂಡಿರುವಂತದ್ದು. ಏನು ಪಾದ ಇದೆ, ಆ ಪಾದಕ್ಕೆ ಗೆಜ್ಜೆ ಹಾಕ್ತೀನಿ ಫ್ರೆಂಡ್ಸ್. ನಮ್ಮ ಮಕ್ಳಿಗೆ ಯಾವ ರೀತಿ ಒಂದು ಅಲಂಕಾರ ಮಾಡ್ತೀವಿ ಮುದ್ದು ಮಕ್ಳಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ, ಹಾಗೆ ಲಕ್ಷ್ಮಿಗೂ ಕೂಡ ನಾನು ಅಷ್ಟೇ ಮುದ್ದಾಗಿ ಕಾಣಿಸ್ಲಿ ಅಂತ ಈ ತರ ಗೆಜ್ಜೆನ ಹಾಕಿಟ್ಟಿರ್ತೀನಿ. ಇದು ಬಂದು ಲಕ್ಷ್ಮಿಗೆ ಫ್ರೆಂಡ್ಸ್, ಇದನ್ನು ಕೂಡ ಹಾಕೋದು. ನಾನು ಇವತ್ತಿಗೂ ಒಂದಿನೂ ಇದನ್ನ ಹಾಕಿಲ್ಲ. ಸೊಂಟದ ಗೆಜ್ಜೆ ಅಂತ ಏನ್ ಕರೀತಾರೆ, ಸೊಂಟಕ್ಕೆ ಹಾಕೊಳ್ತಾರಲ್ಲ ಅದು, ನೋಡಿದ್ದು ದೇವ್ರಿಗೆ ಅಂತಾನೆ ತಗೊಂಡು ನಾನು ದೇವ್ರಿಗೆ ಅಂತಾನೆ ಇಟ್ಟಿರೋಂಥದ್ದು. ಹಾಗೆ ದೇವ್ರಿಗೆ ಕಾಲುಂಗ್ರ, ತಾಳಿ, ಕಾಲ್ಚೇನು ಎಲ್ಲನೂ ಇಟ್ಟಿರ್ಬೇಕಾದ್ರೆ, ಡಾಬು ಗೆಜ್ಜೆ ಎಲ್ಲ ಹಾಕ್ಬೇಕಾದ್ರೆ ಅದಕ್ಕೆ ಕಾಲುಂಗ್ರನು ಬೇಕಲ್ವಾ. ಆದ್ರೆ ಇದನ್ನ ನಾನು ಪಾದಕ್ಕೆ ಹಾಕಲ್ಲ, ಯಾಕಂದ್ರೆ ಅದು ಇಟ್ಟಿನಲ್ವ, ಬಿಂಗೆ ಒಳಗಡೆನೆ ಇಟ್ಬಿಡ್ತೀನಿ. ಹಾಗೆ ಏನು ಲಕ್ಷ್ಮಿ ಮುಖವಾಡಕ್ಕೆ ನಾನು ಅಲಂಕಾರ ಮಾಡ್ತೀನಿ, ಅದಕ್ಕೆ ದೇವ್ರಿಗೆ ಅಂತಾನೆ ಸಪ್ರೇಟ್ ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಯೂಸ್ ಮಾಡ್ತೀನಿ. ಏನಂದ್ರೆ ನಂಗೆ ಈ ಪೇಂಟ್ ಎಲ್ಲ ತುಟ್ಟಿಗೆ ಬಳಿಯೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಕೂಡ ಹೇಗೆ ಅಲಂಕಾರ ಮಾಡ್ಕೊಂತೀವಿ, ರೆಡಿ ಮಾಡ್ಕೊಂತೀವಿ, ಅದೇ ರೀತಿ ದೇವ್ರಿಗೂ ಕೂಡ ಅಲಂಕಾರ ಮಾಡ್ಬೇಕು, ರೆಡಿ ಮಾಡ್ಬೇಕಲ್ಲ. ಅದ್ಬಿಟ್ಬಿಟ್ಟು ಮುಖವಾಡ ಅಂತ ಹೇಳ್ಬಿಟ್ಟು ಪೇಂಟ್ ಎಲ್ಲ ಬಳಿಯೋದು ಏನ್ ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ಲಿಪ್ಸ್ಟಿಕ್ಕು ದೇವ್ರಿಗೆ ಅಂತಾನೆ ಸಪ್ರೇಟ್ ಇಟ್ಟಿರುವಂಥದ್ದು. ಐಲೈನರು ಕಣ್ಣಿಗೆಲ್ಲಾನು ಹಾಕ್ತೀನಿ ನಾನು, ಹಾಗಾಗಿ ಶೇಪ್ ಬರಿಬೇಕಲ್ಲ ಕಣ್ಣದು, ಅದಕ್ಕೆ ಯೂಸ್ ಮಾಡೋ ಅಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟೆಲ್ಲ ಹಬ್ಬಕ್ಕೆ ತಗೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಇರುವಂಥದ್ದು ಇಷ್ಟೇ ನನ್ನ ಹಬ್ಬಕ್ಕೆ ತಗೊಂಡಿರುವಂಥದ್ದು. ಪ್ರತಿ ವರ್ಷ ಇಷ್ಟರಲ್ಲೇ ನಾನು ಹಬ್ಬ ಮಾಡೋ ಅಂಥದ್ದು, ಇನ್ನೇನು ಕೂಡ ಇಲ್ಲ ಎಕ್ಸ್ಟ್ರಾ ಅನ್ನೋದು. ಪಾದಗಳು, ಕೈ, ಕಾಲು ಎಲ್ಲಾನು ಕೂಡ ನೋಡಿದ್ರಿ, ಹಾಗೆ ದೇವ್ರ ಮುಖಡನ್ನು ಕೂಡ ನೋಡಿದ್ರಿ, ನಾನು ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತಾನು ಕೂಡ ನಿಮಗೆ ತೋರಿಸ್ತೆ. ಇದು ಬಂದು ಸೈಡು ತೋರಣ, ಇದನ್ನು ನೋಡಿದ್ರಿ, ರಂಗೋಲಿ ಡಿಸೈನ್ಸ್ ಅಂತೂ ವೆರೈಟೀಸ್ ಇಟ್ಕೊಂಡಿದ್ದೀನಿ. ರಂಗೋಲಿ ಡಿಸೈನ್ಸ್ ಕೂಡ ನಾನು ಇಷ್ಟೇ ಇಟ್ಕೊಂಡಿರೋದು ಫ್ರೆಂಡ್ಸ್. ಓಕೆ, ನೀವೆಲ್ಲರಿಗೂ ಇದು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ತೋರಿಸಿ ಅಂತ ಹೇಳ್ತಿದ್ರಿ ಒಂದ್ಸರಿ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಹೇಳಿ ಇವತ್ತು ಫುಲ್ ಓಪನ್ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇದನ್ನ ನೋಡಿ ಯಾರು ತಪ್ಪು ತಿಳ್ಕೊಬೇಡಿ, ತೋರಿಕೆಗೆ ತೋರಿಸ್ತಾ ಇದ್ದೀನಿ ಅಂತಾನು ಅನ್ಕೋಬೇಡಿ. ಯಾರೆಲ್ಲ ಹಬ್ಬಕ್ಕೆ ಹೊಸದಾಗಿ ಮಾಡಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋರಿಗೆ ಏನಾದರೂ ಒಂದು ಯೂಸ್ ಆಗತ್ತೆ, ಹೆಲ್ಪ್ ಆಗತ್ತೆ ಅನ್ನೋದಕ್ಕೆ ಅಷ್ಟೇ ನಾನು ತೋರಿಸಿದ್ದು. ಎಲ್ಲರೂ ಹೀಗೆ ಮಾಡಬೇಕು ಅನ್ನೋದು ಏನಿಲ್ಲ, ನಿಮ್ಮ ನಿಮ್ಮ ಭಕ್ತಿಗೆ ಅನುಸಾರ ನೀವು ಮಾಡ್ಬೋದು. ಎಲ್ಲರಿಗೂ ಅದೇವರು ಒಳ್ಳೆ ಮಾಡೇ ಮಾಡ್ತಾರೆ, ಒಳ್ಳೆ ಮನಸ್ಸಿಂದ ಮಾಡಿದರೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಏನೇನು. ಹಾಗೆ ಫ್ರೆಂಡ್ಸ್, ನೀವೇನು ನೋಡಿದ್ರಿ, ಇದೆಲ್ಲದನ್ನು ಕೂಡ ನಾನು ಚಿಕ್ಕಪೇಟೆ ಗಾಂಧಿ ಬಜಾರಲ್ಲೇ ತೊಗೊಂಬಂದಿದ್ದು. ಈ ಟೈಮಲ್ಲಿ ಅಂದರೆ ಹಬ್ಬದ ಟೈಮಲ್ಲಿ ನೀವು ಓಡಾಡಿದರೆ ಅಲ್ಲಿ ಸಖತ್ತು ಈ ಥರ ವೆರೈಟೀಸು ಸಿಗುತ್ತೆ. ಅಂಗಡಿ ಹೆಸರು ಎಲ್ಲ ಯಾಕೆ ಗೊತ್ತಿಲ್ಲ ನನಗೆ, ಸುಮಾರು ವರ್ಷ ಆಗಿದೆ ತೊಗೊಂಬಂದು. ಓಕೆನಾ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.